ಟೀ ಕುಡಿಯುವ ಮುನ್ನ ಜನರೇ ಎಚ್ಚರ ಎಚ್ಚರ. ಟೀ ಕುಡಿಯುವ ಜನರು ನೋಡಲೇಬೇಕಾದಂತಹ ಸುದ್ದಿ ಇದಾಗಿದೆ. ಬ್ರ್ಯಾಂಡೆಡ್ ಟೀ ಕುಡಿದ್ರೂ ಬಾಯಿಗೆ ರುಚಿ ಸಿಗ್ತಾ ಇಲ್ವಾ? ನೀವು ಯೂಸ್ ಮಾಡ್ತಾ ಇರೋ ಟೀ ಪುಡಿ ಅಸಲಿನೋ ನಕಲಿನೋ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಬ್ರ್ಯಾಂಡೆಡ್ ಆಹಾರ ಪದಾರ್ಥಗಳ ನಕಲಿ ಜಾಲ ಒಂದು ಇದೀಗ ಪತ್ತೆಯಾಗಿದೆ. ಇದಂತೂ ಶಾಕಿಂಗ್ ವಿಚಾರ ಅಂತಲೇ ಹೇಳಬಹುದು. ಇದೀಗ ನಕಲಿ ಜಾಲ ಪತ್ತೆಯಾಗಿದೆ. ಪೊಲೀಸರು ಈ ಜಾಲವನ್ನು ಕಂಡು ಅವರೇ ಶಾಕ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಟೀ ಕುಡಿಯುವ ಮುನ್ನ ಎಚ್ಚರವಾಗಿರಬೇಕು ಜನರು ಅಂತಲೇ ಹೇಳಬಹುದು. ಆಲ್ಮೋಸ್ಟ್ ಎಲ್ಲರೂ ಕೂಡ, ಅಂದರೆ ಹೊರಗಡೆ ಆಹಾರವನ್ನು ತಿನ್ನೋ ಅಭ್ಯಾಸ ಇಲ್ಲದೇ ಇದ್ದರೂ ಕೂಡ ಎಲ್ರಿಗೂ ಕೂಡ ಒಂದು ಟೀ ಕಾಫಿ ಕುಡಿಬೇಕು ಅನ್ನೋ ಹ್ಯಾಬಿಟ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಕುಡಿತಾ ಇರುವಂತಹ ಟೀ ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ, ಟೀ ಪುಡಿ ಅಸಲಿನೋ ನಕಲಿನೋ ಅನ್ನೋ ಹೇಳುವಷ್ಟರ ಮಟ್ಟಿಗೆ ಇದೀಗ ಪ್ರಶ್ನೆ ಬರ್ತಾ ಇದೆ. ಅಂದರೆ ನಕಲಿ ಜಾಲ ಒಂದು ಪತ್ತೆಯಾಗಿದೆ. ನಕಲಿ ತ್ರೀ ರೋಸಸ್ ಟೀ ಪುಡಿ ಜಾಲವನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬ್ರ್ಯಾಂಡೆಡ್ ಪ್ಯಾಕ್ನಲ್ಲಿ ನಕಲಿ ಟೀ ಪುಡಿಯನ್ನು ತುಂಬುತ್ತಾ ಇದ್ದಂತಹ ಜಾಲ ಇದು. ನೆಲಮಂಗಲದ ಹೊರವಲಯದಲ್ಲಿ ನಡೀತಾ ಇದ್ದಂತಹ ಅಕ್ರಮದ ಅಡ್ಡೆ ಇದು. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸರಿಂದ ಫ್ಯಾಕ್ಟರಿ ಮೇಲೆ ದಾಳಿ ಕೂಡ ಮಾಡಲಾಯಿತು. ಈ ದಾಳಿ ಸಂದರ್ಭದಲ್ಲಿ ನಕಲಿ ತ್ರೀ ರೋಸಸ್ ಟೀ ಪುಡಿ ಜಾಲವನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್, ತ್ರೀ ರೋಸಸ್ ಟೀ ಪುಡಿ ಭರ್ಜರಿಯಾಗಿ ಹೋಗ್ತಾ ಇರುವಂತಹ ಟೀ ಪುಡಿ ಮಾರುಕಟ್ಟೆಯಲ್ಲಿ ಅಂತಲೇ ಹೇಳಬಹುದು. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡ್ತಾರೆ ಟೀ ಅಂದಿದ ತಕ್ಷಣ. ಸೊ ಯಾಕಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬಹು ವರ್ಷಗಳಿಂದ ಬರ್ತಾ ಇರುವಂತಹ ಬ್ರ್ಯಾಂಡ್ ಇದು ಅಂತಲೇ ಹೇಳಬಹುದು. ಆದರೆ ಈ ಬ್ರ್ಯಾಂಡೆಡ್ ಪ್ಯಾಕ್ನಲ್ಲಿ ನಕಲಿ ಟೀ ಪುಡಿ ತುಂಬ್ತಾ ಇತ್ತು ಈ ಜಾಲ. ನಕಲಿ ಬ್ರ್ಯಾಂಡ್ಗಳನ್ನು ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲಿ ಭರ್ಜರಿಯಾಗಿ ಈ ಟೀಮ್ ಮಾರಾಟ ಮಾಡ್ತಾ ಇತ್ತು. ನಕಲಿ ಟೀ ಪುಡಿಯನ್ನು ಸಣ್ಣ ಪ್ಯಾಕ್ ಮಾಡ್ತಾ ಇದ್ರು ಈ ಆರೋಪಿಗಳು. ಫ್ಯಾಕ್ಟರಿಯಲ್ಲಿ ಪ್ಯಾಕಿಂಗ್ ಮಷೀನ್, ಮಿಕ್ಸಿಂಗ್ ಮಷೀನ್ ಕೂಡ ಇದೀಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ದಾಳಿ ವೇಳೆ ಲಕ್ಷಾಂತರ ಮೌಲ್ಯದ ಟೀ ಪುಡಿ ಹಾಗೆ ಡಿಟರ್ಜೆಂಟ್ ಕೂಡ ಸೀಸ್ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಎಸ್, ಗಮನಿಸ್ತಾ ಇದ್ದೀರಾ, ಅದರ ದೃಶ್ಯಾವಳಿಗಳನ್ನು ಕೂಡ ನಾವೊಂದು ಕಡೆ ತೋರಿಸ್ತಾ ಇದ್ದೀವಿ. ಇನ್ನು ನಕಲಿ ಫ್ಯಾಕ್ಟರಿ ನಡೆಸ್ತಾ ಇದ್ದ ಭೂಮಾರಾಮ್, ಮಾಧು ಸಿಂಗ್, ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರ್ ಬಂಧನವಾಗಿದೆ. ಇದೀಗ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನಿಜಕ್ಕೂ ಕೂಡ ಇತ್ತೀಚೆಗೆ ನಾವು ಸೇವಿಸ್ತಾ ಇರುವಂತಹ ಆಹಾರ ಯಾವುದು ನಕಲಿ, ಯಾವುದು ಅಸಲಿ, ಏನೂ ಗೊತ್ತಾಗ್ತಾ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಜನಜೀವನ ಬದುಕ್ತಿದೆ ಅಂತಲೇ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಇಂತಹ ಸ್ಟೋರಿಗಳು ಬೆಳಕಿಗೆ ಬಂದಾಗ ಜನಸಾಮಾನ್ಯರು ಒಂದು ಕ್ಷಣ ಆತಂಕಕ್ಕೊಳಗಾಗ್ತಾರೆ. ನಾವು ಒರಿಜಿನಲ್ ಯಾವುದನ್ನು ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು, ಥೇಟು ಒರಿಜಿನಲ್ ತ್ರೀ ರೋಸಸ್ ಪ್ಯಾಕೆಟ್ ಯಾವ ರೀತಿ ಇದೆಯೋ ಅದೇ ರೀತಿ ಕೂಡ ಇದು ಇರೋದು ಗಮನಿಸ್ತಾ ಇದ್ದಾರೆ. ಆದರೆ ಅದರೊಳಗಡೆ ಇರುವಂತಹ ಟೀ ಪೌಡರ್ ಒರಿಜಿನಲ್ ಅಲ್ಲ. ಇವರು ಒರಿಜಿನಲ್ ಪ್ಯಾಕೆಟ್ಗೆ ಒಳಗಡೆ ನಕಲಿ ಟೀ ಪುಡಿಯನ್ನು ತುಂಬಿಸ್ತಾ ಇದ್ರು. ಇನ್ನು ಒರಿಜಿನಲ್ ತ್ರೀ ರೋಸಸ್ ಬೆಲೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರಾಟ ಕೂಡ ಮಾಡ್ತಾ ಇದ್ರು. ಕೋಲಾರ, ರಾಮನಗರ, ಬೆಂಗಳೂರು ನಗರ ಹಾಗೆ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಭರ್ಜರಿಯಾಗಿ ಇವರು ಈ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಈ ಜಾಲ ಪತ್ತೆಯಾಗಿದೆ. ಇದೀಗ 4 ಮಂದಿಯನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ನಕಲಿ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದಂತಹ ಭೂಮಾರಾವ್ ಹಾಗೆ ಮಾಧು ಸಿಂಗ್, ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರ್ ಇವರ ಬಂಧನವಾಗಿದೆ. ವಿಚಾರಣೆ ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗಾದರೆ ಈ ನಕಲಿ ಫ್ಯಾಕ್ಟರಿಯನ್ನು ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಇವರು ನಡೆಸ್ಕೊಂಡು ಬರ್ತಾಯಿದ್ರು, ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಎಸ್, ಟೀ ಕಾಫಿ ಅಭ್ಯಾಸ ಎಲ್ರಿಗೂ ಇರುತ್ತೆ ಅಂತಲೇ ಹೇಳಬಹುದು. ಅದರಲ್ಲೂ ಕೂಡ ITBT ಕಂಪನಿಗಳಲ್ಲಿ ಕೆಲಸ ಮಾಡೋರು ಒಂದು 3-4 ಅವರ್ಸ್ ಆದಮೇಲೆ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಒಂದು ಟೀನೋ ಕಾಫಿನೋ ಕುಡಿದುಕೊಂಡು ಬರ್ತಾರೆ. ಸೊ ಎಲ್ಲರೂ ಕೂಡ ಹೈಟೆಕ್ ಆಗಿರ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋರು ಕೂಡ ಇರ್ತಾರೆ.
ಆದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ರೀತಿ ನಕಲಿ ಟೀ ಪೌಡರ್ ಇರುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಹೋಟೆಲ್ನ ಮಾಲೀಕರಿಗೂ ಕೂಡ ಗೊತ್ತಿರಲಿಲ್ಲ ಅನಿಸುತ್ತೆ, ಯಾಕಂದರೆ ಒರಿಜಿನಲ್ ತ್ರೀ ರೋಸಸ್ಸೇ ಅವರು ಕೂಡ ಆರ್ಡ್ರ್ ಮಾಡಿರ್ತಾರೆ. ಅದೇ ರೀತಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗಿರೋದಿಲ್ಲ. ಬಟ್ ಈ ನಕಲಿ ಜಾಲವನ್ನು ಕಂಡು ಇದೀಗ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಗುಡ್ ಮಾರ್ನಿಂಗ್. ನಕಲಿ ಜಾಲ ಅಂದರೆ ಟೀ ಪೌಡರ್ ಅಸಲಿ ಪ್ಯಾಕೆಟ್ನಲ್ಲಿ ಅದರ ಒಳಗಡೆ ನಕಲಿ ಪೌಡರನ್ನು ತುಂಬಿ ಮಾರಾಟ ಮಾಡ್ತಾ ಇದ್ದಂತಹ ಒಂದು ನಕಲಿ ಜಾಲದ ಬಂಧನವಾಗಿದೆ. ಇವರು ಎಷ್ಟು ವರ್ಷದಿಂದ ಈ ಫ್ಯಾಕ್ಟರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ರು, ಸದ್ಯಕ್ಕೆ ಅವರ ಬಂಧನವಾಗಿದೆ, ವಿಚಾರಣೆ ಎಲ್ಲಿವರೆಗೂ ಬಂದಿದೆ, ಈ ನಕಲಿ ಜಾಲ ಇದೆ ಅಂತ ಗೊತ್ತಾಗಿದ್ದು ಹೇಗೆ, ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ಖಂಡಿತ, ಗುಡ್ ಮಾರ್ನಿಂಗ್ ಮಧುಬಾಲ. ಖಂಡಿತ ಮಧುಬಾಲ, ಏನು ಅಂತ ಅಂದ್ರೆ ಇತ್ತೀಚೆಗೆ ಏನು ಅಂದ್ರೆ ನಕಲಿ ಬ್ರ್ಯಾಂಡ್ಗಳ ತಯಾರಿ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಆದ್ರೆ ಮುಂಜಾನೆ ಮೈಂಡ್ ಫ್ರೆಶ್ಗೆ ಮತ್ತು ಮುಸಂಜೆ ಮೈಂಡ್ ರಿಲೀಫ್ಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟೀ ಕುಡಿಯೋದು ಕಾಮನ್. ಆದ್ರೆ ಇವರು ತ್ರೀ ದೋಸ್ ನಕಲಿ ಬ್ರ್ಯಾಂಡ್ ಅನ್ನೇ ತಯಾರಿಸಿ ಜನಗಳಿಗೆ ಎಲ್ಲೋ ಒಂದು ಕಡೆ ಮಂತ್ರಿಭೂಚಿಯನ್ನು ಇರುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಎಲ್ಲ ಬೆಂಗಳೂರು, ರಾಮನಗರ, ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡಲಾಗುತ್ತಿತ್ತು. ನಕಲಿ ತ್ರೀ ದೋಸಸ್ ಮತ್ತು ಸರ್ಫೆಕ್ಸಲ್ ಹಾಗೂ ರಿನ್ಪೋರ್ನ ಫ್ಯಾಕ್ಟರಿ ಮೇಲೆ ಮಾದನಾಯಕನಹಳ್ಳಿ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ದು. ಈ ಮೂರು ಕಡೆ ಒಂದೇ ಸಮಯದಲ್ಲಿ ದಾಳಿ ಮಾಡಿದ್ದಾರೆ. ಈ ಸಮಯದಲ್ಲಿ ಪೊಲೀಸರೇ ಒಂದು ಕಡೆ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲ. ಎಲ್ಲೋ ಒಂದು ಕಡೆ ಪೊಲೀಸರು ನೋಡ್ತಿದ್ದಂಗೆ ಅಲ್ಲಿ ಸುಮಾರು ಲಕ್ಷಾಂತರ ಮೌಲ್ಯದ ನಕಲಿ ಟೀ ಪುಡಿ ಆಗಿರ್ಬೋದು, ನಕಲಿ ತ್ರೀ ದೋಸ್ನ ಟೀ ಪುಡಿ ಆಗಿರ್ಬೋದು, ಮತ್ತೆ ರಿನ್ ಪೌಡರ್ ಆಗಿರ್ಬೋದು, ಸರ್ಫೆಕ್ಸಲ್ ಪೌಡರ್ ನೋಡ್ಬಿಟ್ಟು ಅಧಿಕಾರಿಗಳು ಒಂದ್ ಕಡೆ ಶಾಕ್ ಆಗಿದ್ದಾರೆ. ಈ ವಿಚಾರದಲ್ಲಿ ಸರ್ಫೆಕ್ಸಲ್ ಮತ್ತು ರಿನ್ ರಿಚರ್ಡ್ ಪೌಡರ್ ಮಾಡಲಾಗಿದೆ. ಅಕ್ರಮ ಅಡ್ಡೆ ನಡೆಸುತ್ತಿದ್ದ ಬಾಬುರಾಮ್, ಮಾಧು ಸಿಂಗ್, ವಿಕ್ರಮ್ ಸಿಂಗ್ ಹಾಗೂ ಶಿವಕುಮಾರ್ ಎಂಬರನ್ನು ಬಂಧಿಸಲಾಗಿತ್ತು. ಇನ್ನೊಬ್ಬ ರಾಜಸ್ಥಾನದ ಮೂಲದ ವ್ಯಕ್ತಿಯನ್ನು ಪೊಲೀಸರು ಶೋಧನೆ ಮಾಡುತ್ತಿದ್ದಾರೆ. ಇವರು ತಮಿಳುನಾಡಿನ ಚೆನ್ನೈ, ಕೊಯಮತ್ತೂರು, ಸೇಲಂ, ವೆಲ್ಲೂರು ಮತ್ತು ಕರ್ನಾಟಕದ ದಾವಣಗೆರೆ, ಕೋಲಾರ ಮತ್ತು ರಾಮನಗರ ಸೇರಿದಂತೆ ಪ್ರಮುಖ ಏನು ಇವರು ಏನು ಬಿಸ್ನೆಸ್ ಪಾರ್ಟ್ ಅಂತೀವಿ ಅದರಲ್ಲಿ ಇವರು ನಕಲಿ ಉತ್ಪನ್ನಗಳನ್ನು ತಯಾರ ಮಾಡಿ ಜನಗಳಿಗೆ ಎಲ್ಲ ಒಂದ್ ಕಡೆ ಮಂಕುಚೆ ಎತ್ತಿದ್ದಾರೆ ಅಂತ ಹೇಳ್ಬೋದು. ಇವರನ್ನು ಪೊಲೀಸರು ನಿಗಾ ವಹಿಸಿ ಇವರನ್ನು ಬ್ರಾಂಡೆಡ್ ಉತ್ಪನ್ನಗಳ ಸೇವಾ ಸಂಸ್ಥೆಯಾದ ಅನ್ವೇಷ್, ಐಪಿಆರ್ ಹಾಗೂ ಹಿಂದೂಸ್ತಾನ್ ಯೂಲಿವರ್ ಸಂಸ್ಥೆ ನೀಡಿದ ಮಾಹಿತಿ ಮೇರೆಗೆ ಮಾದನಾಯಕ ಪೊಲೀಸರು ದಾಳಿ ಮಾಡಿದ್ದಾರೆ ಮಧುಬಾಲ. ಪ್ರಶಾಂತ್, ಇಲ್ಲಿ ಇವರು ಕೇವಲ ಟೀ ಪೌಡರ್ ಮಾತ್ರ ನಕಲಿ ಮಾಡಿ ಮಾರಾಟ ಮಾಡ್ತಾ ಇದ್ರ ಅಥವಾ ಬೇರೆ ಆಹಾರ ಪದಾರ್ಥಗಳನ್ನು ಕೂಡ ಇದೇ ರೀತಿ ಮಾರಾಟ ಮಾಡ್ತಾ ಇದ್ರ? ಎಷ್ಟು ವರ್ಷಗಳಿಂದ ಈ ನಕಲಿ ಫ್ಯಾಕ್ಟರಿ ನಡೀತಾ ಇತ್ತು ಅಂತ? ಖಂಡಿತ ಮಧುಬಾಲ, ಇವರು ಏನು ಅಂತಾರೆ ಸುಮಾರು ದಿನಗಳಿಂದ ಈ ನಕಲಿ ಟೀ ಪುಡಿ ಪೌಡರ್ ಅನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಸಹ ಟೊಮ್ಯಾಟೊ ಸಾಸ್ ನಕಲಿ ಮಾಡಿದ್ದು ಜನರಿಗೆ ಮೋಸ ಮಾಡ್ತಿದ್ರು. ಅದನ್ನು ಸಹ ಸೀಸ್ ಮಾಡಿ ಪೊಲೀಸರು ವಶಪಡಿಸಿಕೊಂಡು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದು. ಎಲ್ಲ ಒಂದ್ ಕಡೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಬ್ರ್ಯಾಂಡ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇವರು ಟೀ ಪುಡಿ ಜೊತೆಗೆ ಇದು ಬಟ್ಟೆ ಏನು ವಾಶ್ ಮಾಡ್ತಾರೆ ಪೌಡರ್, ರಿನ್ ಪೌಡರ್ ಆಗಿರ್ಬೋದು, ಸರ್ಫೆಕ್ಸಲ್ ಪೌಡರ್ ಆಗಿರ್ಬೋದು, ಇವುಗಳನ್ನು ಸಹ ನಕಲಿ ಬ್ರ್ಯಾಂಡ್ಗಳ ಮೂಲಕ ಜನರಿಗೆ ಯಾಮಾರಿಸಿದ್ದರು ಅಂತ ಹೇಳ್ಬೋದು ಮಧುಬಾಲ. ಇನ್ನು ಬಂಧನಕ್ಕೊಳಗಾದವರೆಲ್ಲರೂ ಕೂಡ ನಾರ್ತ್ ಸೈಡ್ ಅಂತ ನೀವು ಹೇಳ್ತಾ ಇದ್ರಿ, ಯಾರೂ ಕೂಡ ಕರ್ನಾಟಕದ ಮೂಲದವರಲ್ವ, ಹಾಗೆ ಈ ನಕಲಿ ಪೌಡರ್ಗಳನ್ನು ತೆಗೆದುಕೊಳ್ತಾ ಇದ್ದಂತಹ ಮಾಲೀಕರಿಗೆ ಒಂದು ಬಾರಿಯೂ ಕೂಡ ಡೌಟ್ ಬರಲಿಲ್ವಾ ಪ್ರಶಾಂತ್? ಖಂಡಿತ ಬಲ, ಖಂಡಿತ ಮಧುಬಲ. ಏನು ಅಂತಂದ್ರೆ ಇವರು ಅನ್ವೇಷ್, ಐಪಿಆರ್ ಹಾಗೂ ಹಿಂದೂಸ್ತಾನ್ ಯೂನಿವರ್ ಸಂಸ್ಥೆ ಇವರು ಈ ನಕಲಿ ಬ್ರ್ಯಾಂಡ್ಗಳ ಮಾಹಿತಿಯನ್ನು ಕಲೆ ಹಾಕಿ ಮಾದನಾಯಕನಹಳ್ಳಿ ಪೊಲೀಸ್ಗೆ ಬಂದ್ರೆ ಎಲ್ಲೋ ಒಂದ್ ಕಡೆ ಟೀ ಕುಡಿದ್ರು ಸಹ ರುಚಿ ಸಿಗದಂತ ಸಂದರ್ಭದಲ್ಲಿ ಇವಾಗ ಒಂದು ಕಡೆ ವ್ಯಾಪಾರ ಮಾಡಲಂತ ಹೋದಂತ ಅಂಗಡಿ ಮಾಲೀಕರಾಗಿರ್ಬೋದು, ಹೋಟೆಲ್ ಮಾಲೀಕರು ಎಲ್ಲ ಒಂದ್ ಕಡೆ ಟೀ ರುಚಿ ಸಿಗ್ತಾರ ಅನ್ನೋ ಮಾಹಿತಿ ಮರಿಗೆ ಇದು ನಕಲಿ ಆಗಿರ್ಬೋದು ಅನ್ನೋ ಮಾಹಿತಿಯನ್ನು ಅಲ್ಲಿನ ಬ್ರ್ಯಾಂಡೆಡ್ ಕಂಪನಿಗಳ ಮಾಹಿತಿಯನ್ನು ಹೇಳ್ತಾರೆ. ಬ್ರ್ಯಾಂಡೆಡ್ ಕಂಪನಿಗಳ ಮಾಹಿತಿಯನ್ನು ವಿಚಾರಿಸಿದಾಗ ಎಲ್ಲೋ ಒಂದು ನಕಲಿ ಆಗುತ್ತಿರೋ ಪತ್ತೆ ಬಂದಿದ್ದು ಮಾದನಾಯಕನಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿತು. ನಿನ್ನೆ ಇದರ ದಾಳಿ ವೇಳೆಯಲ್ಲಿ ನಕಲಿ ಬ್ರ್ಯಾಂಡೆಡ್ ನ ಮಾಹಿತಿ, ಲಕ್ಷಾಂತರ ಮೌಲ್ಯದ ನಕಲಿ ಟೀ ಪುಡಿ ಆಗಿರ್ಬೋದು, ರಿನ್ ಪೌಡರ್ ಆಗಿರ್ಬೋದು, ಸರ್ಫೆಕ್ಸಲ್ ಪೌಡರ್ ಆಗಿದ್ದು ಪತ್ತೆಯಾಗಿದೆ. ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.